ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ನಮ್ಮ ತೋಟದ ಹತ್ರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಹಾಗಲಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ದೀರಾ, ಇದು ಯಾವ್ದ ತಳಿ ಅಪ್ಪ? ಯಾವ್ದು ತಳಿ ಇದು ಹಾಗಲಕಾಯ್ದು? ಪ್ರಗತಿ ತಳಿ ಹಾಕಿರೋದು. ಸೊ ಫಸ್ಟು ನಾವು ಫಸ್ಟ್ ಅದು ಹಾಕಿದ್ದು 601 US ಅಗ್ರಿಸೀಡ್ ಹಾಕಿದ್ದು ಫಸ್ಟು. ಸೊ ಇವಾಗ ನಾವು ಪ್ರಗತಿ ತಳಿಯನ್ನು ಹಾಕಿದ್ದೀವಿ. ಸೊ ನೋಡಿ, ಇವರೇ ನಮ್ಮಪ್ಪ. ಅಪ್ಪ ಹಾಯ್ ಮಾಡು, ಹಾಯ್ ಮಾಡು. ಇಲ್ಲಿ ನೋಡಿ, ಇಲ್ಲಿ ನಮ್ಮಪ್ಪಗೆ ನಾಚಿಕೆ ಅಂತೆ ಫ್ರೆಂಡ್ಸ್, ಅದಕ್ಕೆ ಬರಲ್ವಂತೆ ವಿಡಿಯೋದಲ್ಲಿ. ತುಂಬ ನಾಚಿಕೆ ಅಂತೆ ನಮ್ಮಪ್ಪಗ. ಬಂದು ಬೆಳಿಗ್ಗೆನೆ ಈ ಥರ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ ತೋಟದಲ್ಲಿ. ತಾನೇ ಅಪ್ಪ, ನಾವು ರಜಾ ಸಿಕ್ಕಿದಾಗ ಇವತ್ತು ಬೆಂಗಳೂರು ಬಂದಲ್ವಾ, ಸೊ ಬಸ್ ಇರಲಿ ಇಲ್ಲದೆ ಹೋಗ್ಲಿ ಬಂದ್ಬಿಡ್ರಿ ಅಂತ ಅಂದ್ಬಿಟ್ಟು ಕರ್ಸ್ಕೊಂಡಿದ್ದಾರೆ ಇವತ್ತು ನಮ್ಮಪ್ಪ ಅವ್ರು. ನೋಡಿ ಅಪ್ಪ, ಹಾಗಲಕಾಯಿ ಬೆಳೆದಿದೆಯಲ್ಲ, ಏನು ಅನ್ನಿಸ್ತೈತೆ ನಿಂಕ? ರೇಟ್ ಇಲ್ಲ. ಎಷ್ಟು ಕೆ ಜಿ ಇವಾಗ? 14 ರೂಪಾಯ. ಹಾಕಿರೋ ಬಂಡವಾಳ ಬಂತಾ? ಇನ್ನೂ ಬಂದಿಲ್ಲ. ಸೊ ನೋಡಿ, ರೈತರ ಕಷ್ಟ ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು? ಹಾಂ, ಬೆಳೆ ಚೆನ್ನಾಗಿ ಬಂದಾಗ ರೇಟ್ ಸಿಕ್ಕಲ್ಲ, ಬೆಳೆ ಚೆನ್ನಾಗಿ ಬರದೇ ಇದ್ದಾಗ ರೇಟ್ ಸಿಗುತ್ತೆ. ಸೊ ಬೆಳೆ ಚೆನ್ನಾಗಿ ಬಂದಾಗ ರೇಟ್ ಸಿಗಲ್ಲ, ಇದು ನಮ್ಮ ರೈತರ ಕಷ್ಟ. ನೋಡಿ ಹಾಗಲಕಾಯಿ ಹೂವು ಎಷ್ಟು ಚೆನ್ನಾಗಿದೆ ತಾನೇ. ಹಾಂ, ಯೂಟ್ಯೂಬಲ್ಲಿ ಹಾಕಿ ನೀನು ಫೇಮಸ್ ಮಾಡ್ತೀನಿ ಬಾ. ಯಾಕೆ? ನಮ್ಮ ರೈತರನ್ನ ನಾವು ಬೆಳೆಸ್ಬೇಕಪ್ಪ, ಸುಮ್ಮನೆನಾ ನಮ್ಮ ರೈತರು? ಸೊ ನೋಡ್ಬೋದು ಆಲ್ರೆಡಿ ಎಲ್ಲೋ ರೋಗ ಕೂಡ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ತೇವ ಜಾಸ್ತಿ ಆಯಿತು ಅಂದರೆ ಎಲ್ಲೋ ರೋಗ ಕಾಣಿಸ್ಕೊಂಬಿಡುತ್ತೆ. ನೀರು ಹಾಯಿಸಿದ್ದಾರೆ ಎಷ್ಟು, ಯಾವಾಗಪ್ಪ ನೀರು? ಹಾಂ, ಅದಕ್ಕೆ ಎಲ್ಲೋ ರೋಗ ಸ್ಟಾರ್ಟ್ ಆಗಿರೋದಾ? ಹಾಗಲಕಾಯಿ ಎಂತ ಬೆಳೆದಿದ್ದು ನೀವು? ಹಾಗಲಕಾಯಿಯ ಬೆಳಿಬೇಕು ಅಂತ ಏನು, ಯಾಕೆ ಬೆಳೆದಿರೋದು ಹಾಗಲಕಾಯಿ ಅಂತ? ಲಾಭ ಐತೆ, ಜನನು ಅದನ್ನ ಚೆನ್ನಾಗಿ ಯೂಸ್ ಮಾಡ್ತಾರೆ. ಹಾಂ, ಅಂದ್ರೆ ನಮ್ಮ ಇವರು ಶುಗರ್ ಪೇಷಂಟ್ಸ್ ಜಾಸ್ತಿ ಇದು ಹಾಗಲಕಾಯಿನ ಯೂಸ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಅಂತಾನೆ. ಡಿಮ್ಯಾಂಡ್ ಇತ್ತು, ಈಗ ಸದ್ಯಕ್ಕೆ ಇಲ್ಲ ಅಷ್ಟೇ. ಸದ್ಯಕ್ಕೆ ಯಾಕೆ ಇಲ್ಲ ಅಂದರೆ ಮಳೆಗಳು ಕಮ್ಮಿ ಆಯ್ತಲ್ಲ, ಅದಕ್ಕೆ ಇಲ್ಲ. ಬೆಳೆ ಚೆನ್ನಾಗಿ ಬಂದಿತ್ತು ಆದರೆ ಇಳುವರಿ ಸಿಕ್ಕಿರಲಿಲ್ಲ, ರೇಟ್ ಚೆನ್ನಾಗಿತ್ತು. ತಾನೇ ಅಪ್ಪ, ಹೋದ್ಸಲ ನಾವು ಹಾಗಲಕಾಯಿ ಹಾಕಿದ್ರಲ್ಲ ಅವಾಗ ಬೆಳೆ ಚೆನ್ನಾಗೇನೋ ಅಷ್ಟರಲ್ಲೇ ಬಂದಿದ್ದು, ರೇಟ್ ಮಾತ್ರ ಚೆನ್ನಾಗಿ ಸಿಕ್ತು. ತಾನೇ ಮಿನಿಮಮ್ ಅಂದರೂ 500 ರೂಪಾಯಿ ಇತ್ತು, ಕೆ ಜಿ 50 ರೂಪಾಯಿ ಇತ್ತು ಆವಾಗ. ಇವಾಗ ನೋಡಿದ್ರೆ 15 ರೂಪಾಯಿ ಅಂತ. ಎಲ್ಲಿಂದ ಎಲ್ಲಿಗೆ ನೋಡಿ, ಹಾಕಿರೋ ಬಂಡವಾಳನೂ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮಪ್ಪ. ರೈತರ ಕಷ್ಟ ಬೇಡ ಗುರು ಯಾರಿಗೂ. ಯಾಕಪ್ಪ ಚಪ್ಪಲಿ ಹಾಕ್ಕೊಂಡು ಬರಬಾರ್ದು ತೋಟಕ್ಕೆ? ಯಾಕೆ ಬರಬಾರ್ದು ಹೇಳಿ, ಯಾಕೆ ಬರಬಾರ್ದು ಅಂತ? ಬರಬಾರ್ದು, ಅದೆಲ್ಲ ಆವತ್ತಿನಿಂದ ಬಂದಿರೋದು. ಚಪ್ಪಲಿ ಹಾಕೊಂಡು ಓಡಾಡಬಾರ್ದು. ಬುರ್ದೇ ಅಲ್ಲ, ಮಳೆ ಬಿದ್ದು ನೋಡು, ಕೆಸರು ಜಾಸ್ತಿ, ಅದಕ್ಕೋಸ್ಕರ ಹಾಕ್ಕೊಂಡು ಬಂದಿದ್ದು. ಇದೇನಿದು ತೊಗರಿ ಗಿಡನಾ?